केपीसीसी कार्याध्यक्ष शासक सतीश जारकिहोळी हिंदू पद बग्गे मातनाडिद्दु राष्ट्रदंत चर्चेगे कारण आगता इदे पर विरोधद कूड मातुगळु केळि बर्ता इदे अदरल्लू कूड हिंदू पद बळकेय बग्गे अवरु लघुवागि अथवा विवादात्मकवागि मातनाडिद्दारे अंत एनु हेळलागता इदे अल्वा ಒಂದು ವಿವಾದದ ಕಿಡಿಯನ್ನು ಹೊಚ್ಚಿದ್ದಾರೆ ಸತಿ ಜಾರಕಿಹೊಳಿ ಅವರು ಆ ರೀತಿ ಚರ್ಚೆ ಆಗ್ತಾ ಇದೆ ಈಗ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತಿ ಜಾರಕಿಹೊಳಿ ಹಾಗಾದ್ರೆ ಯಾವ ರೀತಿ ಸ್ಪಷ್ಟನೆ ಇದೆ ಅದು ಯಾಕಂತಂದ್ರೆ ನಿಪ್ಪಾಣಿಯಲ್ಲಿ ಹಿಂದೂ ಶಬ್ದದ ಬಗ್ಗೆ ನಾನು ಮಾತನಾಡಿದ್ದೆ ಈ ವಿಚಾರ ರಾಜ್ಯ ರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಚರ್ಚೆ ಆಗ್ತಾ ಇದೆ ನೋಡಿ ಅವರು ಹೇಳ್ತಾ ಇದ್ದಾರೆ ಈಗ ನನ್ನ ಒಂದೇ ಒಂದು ಹೇಳಿಕೆ ರಾಷ್ಟ್ರದಂತ ಚರ್ಚಾ ವಿಷಯವಾಗಿದೆ हिंदू शब्द पर्शियन बंद अंत निज अवरेंपीट समर्थने अब ना वैयक्तिक अंतर सतीश जारकिहोळी इन सतीश जारकिहोळी निप्पाणी हिंदी मतनाता हिंदू पद पर्शियन बंद पद अनेक पुस्तकू उल्लेख है उक्रेन रश्या युद्ध मादरी विश्लेषण समय बेरे विषय के कोट्टिद्रे ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಹಿಂದೂ ಧರ್ಮದ ವಿಚಾರ ಬಂದಾಗ ವಿಶೇಷ ಸ್ಥಾನಮಾನವನ್ನ ನೀಡಲಾಗುತ್ತೆ ಹಿಂದೂ ಧರ್ಮದ ಅಟಲ್ ಬಿಹಾರಿ ವಾಜಪೇಯಿ ಅವರ ಭಾಷಣ ಕೇಳಬೇಕು ಅಂತ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೂರಾರು ದಾಖಲೆಗಳನ್ನು ಉಲ್ಲೇಖಿಸಿ ನಾನು ಈ ಹೇಳಿಕೆಯನ್ನ ಕೊಟ್ಟಿದ್ದೇನೆ ಅದು ನನ್ನ ವೈಯಕ್ತಿಕವಾದಂತ ಹೇಳಿಕೆ ಅಲ್ಲ ಯಾರನ್ನು ಅಪಮಾನ ಮಾಡುವಂತ ಉದ್ದೇಶ ನನಗಿಲ್ಲ ಜಾತಿ ಧರ್ಮದಿಂದ ನಾನು ದೂರ ಇರುವಂತ ವ್ಯಕ್ತಿ ಆ ಉದ್ದೇಶ ನಂದು ಜಾತಿ ಧರ್ಮ ಮೀರಿ ಕೆಲಸ ಮಾಡೋದು ಅಂತ ಹೇಳಿದ್ದಾರೆ ಇದೇ ರೀತಿ ಚರ್ಚೆ ಮುಂದುವರೆದ್ರೆ ಮಾನಹಾನಿ ಕ್ರಮ ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಹಿಂದಿಲಿ ಮಾತನಾಡ್ತಾ ಹೇಳಿದ್ರು ಹಿಂದೂ ಪದ ಇದೆಯಲ್ವಾ ಅದನ್ನ ಬಳಕೆ ಮಾಡಲಿಕ್ಕೆ ಅಶ್ಲೀಲ ಪದ ಅದು ಹಿಂದೂ ಅನ್ನೋದು ನಮ್ಮದಲ್ಲ ಅದು ಪರ್ಷಿಯನ್ ಮೂಲದಿಂದ ಬಂದಿದ್ದು ಅದಕ್ಕೆ ದಾಖಲೆಗಳಿದ್ದಾವೆ ಪುಸ್ತಕಗಳಿದ್ದಾವೆ ಆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಿದೆಯಲ್ವಾ ಈಗ ಮತ್ತೆ ಅದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾಕಂತಂದ್ರೆ ಇದು ಕಾಂಗ್ರೆಸ್ ಕೂ ಕೂಡ ಡ್ಯಾಮೇಜ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಥವಾ ಅವರಿಗೂ ಕೂಡ ವೈಯಕ್ತಿಕವಾಗಿ ಪ್ರಭಾವ ಬೀರಬಹುದು ಪರಿಣಾಮ ಬೀರಬಹುದು ಮುಂದಿನ ಚುನಾವಣೆಯಲ್ಲಿ ಅಂತ ಹಾಗಾದ್ರೆ ವಿವಾದದ ಕಿಡಿ ಹೊತ್ತಿರುವಂತ ಸತೀಶ್ ಜಾರಕಿಹೊಳಿ ಅವರು ಅದು ಯಾಕೆ ವಿವಾದ ಕಾರಣ ಆಯ್ತು ಅಂತ ಏನು ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಂಡ್ಬಿಡೋಣ ಹಿಂದೂ ಧರ್ಮ ಓ ಧರ್ಮ ಏ ಧರ್ಮ ಹಿಂದೂ ಶಬ್ದ ಕಾಸೆ ಆಗಯ ಯ ಹಮಾರಾ पर्शियन का है पर्शियन का है ईरान इराक कजकिस्तान उज्बेकिस्तान फिर भारत का उधर का क्या संबंध है फिर आपका कैसा होगा ये हिंदू चर्चा होना चाहिए अभी व्हाट्सएप में विकिपीडिया में देखो पर्शियन कहाँ से आ गया शब्द आपका नहीं है फिर आपको इतने उसको ऊपर बिठा के क्यों आप जा रहे हैं आपका नहीं है वो शब्द फिर उसका मीनिंग आपको समझ में आ गया तो आपके आप शर्म आ जाएंगे हिंदू का जो मीनिंग है वो बहुत गंदी है ये तो मैंने कह रहा हूँ स्वामी जी ने क्या बोला ना ये ऑलरेडी वेबसाइट में है कहीं का धर्म कहीं का शब्द आप लाके हमारे ऊपर जबरदस्ती डाल रहे हैं चर्चा होना चाहिए किसका है कहाँ ಓಕೆ ಇದು ನೋಡಿ ನಿಪ್ಪಾಣಿಯಲ್ಲಿ ಆಯೋಜನೆ ಮಾಡಿದಂಥ ಬುದ್ಧ ಅಂಬೇಡ್ಕರ್ ಕಾರ್ಯಕ್ರಮದಲ್ಲಿ ಈ ರೀತಿ ಹಿಂದೂ ಧರ್ಮದ ಪದ ಹಿಂದೂ ಅನ್ನುವಂಥ ಪದ ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಅಂತ ಹೇಳಿದರು ಈಗ ಸ್ಪಷ್ಟನೆಯನ್ನು ಅದಕ್ಕೆ ಜಾರಕಿಹೊಳಿಯವರು ಕೊಟ್ಟಿದ್ದಾರೆ ಅಂದರೆ ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧನಾಗಿದ್ದೇನೆ ವಿಕಿಪೀಡಿಯಾ ಓಪನ್ ಮಾಡಿ ನೋಡಿ ನೋಡಿ ಅವ್ರು ಹೇಳ್ತಾರೆ ಕಹಾನ್ ಸೇ ಆಯಾ ಹಿಂದೂ ಪದ ಪರ್ಷಿಯನ್ ಪರ್ಷಿಯನ್ ಏನು ಕಜಕಿಸ್ತಾನ್ ಉಜ್ಬೇಕಿಸ್ತಾನ್ ಇರಾನ್ ಇರಾಕ್ ಈ ಥರ ಪದ ಬಳಕೆನ ಮಾಡಿದಾರಲ್ವಾ ಭಾರಿ ವಿರೋಧ ವ್ಯಕ್ತವಾಯಿತು ಸತೀಶ್ ಜಾರಕಿಹೊಳಿ ಈ ಹೇಳಿಕೆ ಕೊಟ್ಟಂತ ಬೆನ್ನಲ್ಲೇ ಬಿಜೆಪಿರಂತರು ಕೂಡ ಮುಗಿಬಿದ್ರು ಹಿಂದೂ ವಿರೋಧಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಟೀಕೆ ಮಾಡೋಕೆ ಶುರು ಮಾಡಿದ್ದಾರೆ ಹೌದು ಸತೀಶ್ ಜಾರಕಿಹೊಳಿ ಇವರು ಒಬ್ಬ ಪ್ರಗತಿಪರ ಚಿಂತಕರು ಕೂಡ ಹೌದು ಅದರಲ್ಲೂ ತಮ್ಮದೇ ಆದಂಥ ಒಂದು ಸಂಘ ಸಂಸ್ಥೆಗಳಿದ್ದಾವೆ ಹಾಗಾದರೆ ಯಾವ ರೀತಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಇದಕ್ಕೆ ಅದನ್ನು ಕೇಳೋಣ ನಿನ್ನೆ ನಾನು ಭಾಷೆಯಲ್ಲಿ ಹೇಳಿದ್ದು ಹಿಂದೂ ಶಬ್ದ ಪರ್ಷಿಯನ್ ಭಾಷೆಯಿಂದ
ಪರ್ಷಿಯನ್ ಭಾಗದಿಂದ ಬಂದಿದೆ ಅಂತ ನಾನು ಉಲ್ಲೇಖ ಮಾಡಿದ್ದು ನಿಜ. ಅದಾದ ನಂತರ ನಾನು ಹೇಳಿದ್ದು ಇದ್ರ ಬಗ್ಗೆ ಚರ್ಚೆ ಆಗಬೇಕಂತ ಹೇಳಿದ್ದು. ನಾನು ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗಬೇಕು ಮತ್ತು ಹಿಂದೂ ಶಬ್ದದ ಬಗ್ಗೆ ಕೆಲವು ನಿಂದನೆ ಮಾಡುವಂಥ ಸಾಕಷ್ಟು ಶಬ್ದಗಳು ಕೂಡ ದಾಖಲೆಗಳು ಸಿಗ್ತಾವೆ. ಅದ್ರ ಬಗ್ಗೆ ನಾನು ಕೋಟ್ ಮಾಡಿ ಹೇಳಿದೆ ಹೊರತಾಗಿ ಅದು ಸತೀ ಜಾರಕಿಹೊಳಿ ಅವರ ಮಾತಲ್ಲ. ಮತ್ತಿದು ಈ ಥರ ಭಾಷಣಗಳು ದೇಶದಲ್ಲಿ ಸಾವಿರಾರು ಭಾಷೆಗಳಾಗಿದೆ, ಆದರೂ ಕೂಡ ಇವತ್ತು ಮಾಧ್ಯಮದವರು ಅದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ವಿಶ್ಲೇಷಣೆ ಮಾಡ್ತಿದ್ದಾರೆ. ಅದಕ್ಕಾಗಿ ಸ್ಪಷ್ಟೀಕರಣ ಕೊಡೋದು ನನ್ನ ಕರ್ತವ್ಯ. ಯಾವುದೇ ಹಿಂದೂ ಧರ್ಮ ಇರಲಿ, ಪಾರ್ಸಿ ಇರಲಿ, ಇಸ್ಲಾಂ ಇರಲಿ, ಜೈನ್ ಇರಲಿ, ಬೌದ್ಧ ಇರಲಿ, ಸೊ ಅದನ್ನು ಮೀರಿ ಬೆಳೆಯುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಮಗೆ ಯಾವುದೇ ಜಾತಿ ಧರ್ಮ ಮೀರಿ ಬೆಳೀಬೇಕು, ಮೀರಿ ಕೆಲಸ ಮಾಡಬೇಕಂತ ನಾವು ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಸಂಘಟನೆಯಲ್ಲಿ. ಸೊ ಹೀಗಾಗಿ ನಾ ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಈ ಪರ್ಷಿಯನ್ ಶಬ್ದ ಬಂದದ್ದು ನೂರಾರು ದಾಖಲೆಗಳಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಆರ್ಯ ಸಮಾಜದ ಸಂಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿ ಅವರು ರಚಿಸಿದ ಸತ್ಯಾರ್ಥ ಪ್ರಕಾಶ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಇದನ್ನು ತಾವು ನೋಡಬೇಕಾಗುತ್ತೆ, ನಿಮ್ಮ ಕರ್ತವ್ಯ ಕೂಡ. ಅದೇ ರೀತಿ ಡಾಕ್ಟರ್ ಜಿ ಎಸ್ ಪಾಟೀಲ್ ಅವರ ಬರೆದಂಥ ಬಸವ ಭಾರತ ಪುಸ್ತಕದಲ್ಲಿ ಕೂಡ ಉಲ್ಲೇಖ ಇದೆ. ಜೊತೆಗೆ